ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿಗೆ ಮತ್ತೆ ಪವನ್ ಕುಮಾರ್ ಶರಾವತ್ ಅವರು ಎಂಟ್ರಿ ಕೊಡಲು ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ತಮಿಳ್ ತಲೈವಾಸ್ ತಂಡದ ಕೋಚ್ ಅವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ, ಪವನ್ ಕುಮಾರ್ ಶರಾವತ್ ಅವರು ಆದಷ್ಟು ಬೇಗ ಬರಲಿದ್ದಾರೆ ಅಂತ. ಇದೀಗ ರಿಕವರಿ ಸ್ಟೇಜ್ಗೆ ಪವನ್ ಕುಮಾರ್ ಶರಾವತ್ ಹೋಗಿದ್ದಾರೆ ಅಂತ ನೋಡ್ಬೋದು. ಪವನ್ ಕುಮಾರ್ ಶರಾವತ್ ಅವರು ಬಲಿಷ್ಠವಾಗಿ ಕಮ್ಬ್ಯಾಕ್ ಮಾಡೇ ಮಾಡ್ತಾರೆ, ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ. ನಾವು ಕೂಡ ಪವನ್ ಕುಮಾರ್ ಶರಾವತ್ ಅವರ ಅಭಿಮಾನಿಗಳೇ. ಪವನ್ ಕುಮಾರ್ ಶರಾವತ್ ಅವರಿಗೆ ಇಂಜುರಿ ಆಗದ ಸುಮಾರು ವಿಡಿಯೋಗಳನ್ನು ಮಾಡಿದ್ರಿ ಅವರ ಇಂಜುರಿ ಅಪ್ಡೇಟ್ಸ್ಗಳ ಬಗ್ಗೆ. ಇದೀಗ ಹೊಸ ಅಪ್ಡೇಟ್ ಬಂದಿದೆ, ಪವನ್ ಕುಮಾರ್ ಶರಾವತ್ ಅವರು ತಂಡಕ್ಕೆ ಮತ್ತೆ ವಾಪಸ್ ಎಂಟ್ರಿ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಸದ್ಯಕ್ಕೆ ಹಾಸ್ಪಿಟಲಲ್ಲಿ ಬೆಡ್ ರೆಸ್ಟ್ ತೊಗೊಳ್ತಿದ್ದಾರೆ ಅಂತ ಹೇಳ್ಬೋದು. ಇದೀಗ ಅವರ ತಂಡದ ಕೋಚ್ ಉದಯ್ ಕುಮಾರ್ ಅವರು ಹೇಳಿದ್ದಾರೆ, ಪವನ್ ಕುಮಾರ್ ಶರಾವತ್ ಅವರು ಇದೊಂದು ಜಸ್ಟ್ ಒಂದು ಮೈನರ್ ಇಂಜುರಿ, ಮೇಜರ್ ಇಂಜುರಿ ಅಂತೂ ಅಲ್ವೇ ಇಲ್ಲ. ಆದಷ್ಟು ಬೇಗ ಅವರು ಬಂದೇ ಬರ್ತಾರೆ, 4 ಅಥವಾ 5 ದಿವಸ ಬೇಕಾಗುತ್ತೆ ಅವರು ನಮ್ಮ ತಂಡಕ್ಕೆ ವಾಪಸ್ ಬರೋದಕ್ಕೆ. ಅಲ್ಲಿಗಂಟ 2 ದಿವಸ ಹಾಸ್ಪಿಟಲ್ ಇರ್ತಾರೆ, ಅದಾದ ನಂತರ ಫಿಟ್ನೆಸ್ಗೆ ಹೋಗಬೇಕಾಗುತ್ತೆ ಅವರು. ಫಿಟ್ನೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಮ್ಮ ತಂಡಕ್ಕೆ ಬಂದು ಸೇರ್ಪಡೆ ಆಗ್ತಾರೆ. ಪವನ್ ಕುಮಾರ್ ಶರಾವತ್ ಅವರಿಗೆ ದೊಡ್ಡ ಇಂಜುರಿ ಏನಾಗಿಲ್ಲ, ಆದಷ್ಟು ಬೇಗ ಬರಲಿದ್ದಾರೆ ಅಂತ ಇದೀಗ ಕೋಚ್ ಅವರು ಹೇಳಿದ್ದಾರೆ. ಆದರೆ ಪವನ್ ಕುಮಾರ್ ಶರಾವತ್ ಅವರ ಕಡೆಯಿಂದ ಇನ್ನೂ ಕೂಡ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ನಮಗೆ. ಜಸ್ಟ್ ಅವ್ರು ಮಧ್ಯಾಹ್ನ ನಮಗೆ ಹೇಳಿದರು ಅಷ್ಟೇ, ಏನೇನೆಲ್ಲ ಹಾಕ್ತಿದೆ ಅಂತ. ಆದರೆ ಇನ್ನೂ ಕೂಡ ವಿ ಆರ್ ವೈಟಿಂಗ್ ಫಾರ್ ಪವನ್ ಕುಮಾರ್ ಶರಾವತ್ ಅವರ ಇನ್ಫಾರ್ಮೇಷನ್. ಪ್ರೊ ಕಬಡ್ಡಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಇದು ಪವನ್ ಮತ್ತೆ ಎಂಟ್ರಿ ಕೊಡ್ತಿರೋದು. ತಮಿಳ್ ತಲೆವಾಸ್ ತಂಡಕ್ಕೆ ಪವನ್ ಆಡಲಿ, ಸೂಪರ್ 10 ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟಪಡ್ತಾ ಇದ್ದೀನಿ. ಬಾಯ್ ಬಾಯ್.